ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು, ಅಲ್ಲಿ ನಿತ್ಯವೂ ಆಂಧ್ರ ತೆಲಂಗಾಣಕ್ಕೆ ಸಂಚರಿಸುವ ಗಡಿ ಗ್ರಾಮಗಳ ಜನರು ಆ ರೈಲ್ವೆ ನಿಲ್ದಾಣಕ್ಕೆ ಬಂದೇ ರೈಲು ಹತ್ತುತ್ತಿದ್ರು. ಆದರೆ ಕೊರೋನಾ ಹೊಡೆತಕ್ಕೆ ಸಿಲುಕಿ ಸಂಚರಿಸುತ್ತಿದ್ದ ಏಕೈಕ ರೈಲು ಸ್ಥಗಿತಗೊಂಡಿದ್ದು ಈಗ ಆ ರೈಲು ನಿಲ್ದಾಣ ಕಂಪ್ಲೀಟ್ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ರೈಲೇ ನಿಲ್ಲದ ಅನೈತಿಕ ಚಟುವಟಿಕೆ ತಾಣವಾಗಿ ಭೂತ ಬಂಗಲೆಯಾಗಿರುವ ಆ ರೈಲ್ವೆ ನಿಲ್ದಾಣ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದರೂ ಮುಳ್ಳಿನ ಬೇಲಿ, ಮೂಲೆ ಮೂಲೆಗಳಲ್ಲಿ ಮದ್ಯಪಾನದ ಬಾಟಲ್ಗಳು, ಎತ್ತ ನೋಡಿದರೂ ಪ್ರಯಾಣಿಕರಿಲ್ಲದ ರೈಲ್ವೆ ನಿಲ್ದಾಣ. ಹೌದು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ರಾಯಚೂರು ತಾಲೂಕಿನ ಚಂದ್ರಬಂಡ ರೈಲು ನಿಲ್ದಾಣದಲ್ಲಿ. ಗದ್ವಾಲ್ ಮಾರ್ಗದಲ್ಲಿರುವ ಚಂದ್ರಬಂಡ ಗ್ರಾಮದ ರೈಲು ನಿಲ್ದಾಣವು ಗ್ರಾಮೀಣ ಪ್ರದೇಶದಲ್ಲಿ ರೈಲು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿತ್ತು. ಆದರೆ ಕೊರೋನಾ ವೇಳೆ ರೈಲು ಸಂಚಾರ ಸ್ಥಗಿತವಾಗಿದ್ದರಿಂದ ನಿಲ್ದಾಣವನ್ನು ಕೇಳುವವರೇ ಇಲ್ಲದೆ ಅನೈತಿಕ ಚಟುವಟಿಕೆ ತಾಣವಾಗಿದೆ. ಇನ್ನು ಕೋವಿಡ್ ಹಿನ್ನೆಲೆಯಲ್ಲಿ ರಾಯಚೂರು ಗದ್ವಾಲ್ ಮಾರ್ಗದಲ್ಲಿ ರೈಲು ಸಂಚಾರ ಸ್ಥಗಿತದಿಂದ ಇಲ್ಲಿನ ಸಿಬ್ಬಂದಿಯನ್ನು ರೈಲ್ವೆ ಇಲಾಖೆ ವಾಪಸ್ ಕರೆಸಿಕೊಂಡಿರುವುದರಿಂದ ನಿಲ್ದಾಣವನ್ನು ಕೇಳುವವರೇ ಇಲ್ಲದಂತಾಗಿದೆ. ಹೀಗಾಗಿ ಚಂದ್ರಬಂಡ ರೈಲ್ವೆ ನಿಲ್ದಾಣ ಪಾಳು ಬಿದ್ದಿದೆ. ಪ್ಲಾಟ್ಫಾರ್ಮ್ ಹಾಗೂ ರೈಲು ನಿಲ್ದಾಣ ಕಟ್ಟಡ ಪಾಳು ಬಿದ್ದಿದ್ದು ಎಲ್ಲೆಡೆ ಕಸ ಬಿದ್ದಿದೆ. ನಿಲ್ದಾಣದಲ್ಲಿ ಮದ್ಯದ ಬಾಟಲ್ಗಳನ್ನು ಬಿಸಾಕಿರುವುದು ಕಾಣಸಿಗುತ್ತದೆ. ಈ ಗ್ರಾಮದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯುತ್ತಿದ್ದು ಪಕ್ಕದ ರಾಜ್ಯ ತೆಲಂಗಾಣದ ಗದ್ವಾಲ್ ಹಾಗೂ ಹೈದರಾಬಾದ್ ಕಡೆಗೆ ಕಡಿಮೆ ಖರ್ಚಿನಲ್ಲಿ ಸಂಚರಿಸಲು ರೈಲು ಅನುಕೂಲವಾಗಿತ್ತು. ಈಗ ರೈಲು ಸಂಚಾರ ಸ್ಥಗಿತದಿಂದ ಸುತ್ತಲಿನ ಪ್ರದೇಶದ ಜನತೆ ನಿಲ್ದಾಣದತ್ತ ತಿರುಗಿಯೂ ನೋಡುತ್ತಿಲ್ಲ. ಇದು ಗಿಣಿಗೇರ ಟು ಗದ್ವಾಲ ರೈಲೇನು ಪ್ರಾರಂಭ ಆಯಿತು, ಆದರೆ ಇಲ್ಲಿ ಸ್ಟೇಷನ್ ಕಟ್ಟ್ಯಾರ. ಇದು ಚಂದ್ರಬಂಡ ಅಂದರೆ ಭಾರಿ ದೊಡ್ಡದು. ಇದು ಇಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ, ಮತ್ತು ಇಲ್ಲೇ ದೊಡ್ಡ ದೊಡ್ಡ ಹೈಸ್ಕೂಲ್ ಕೂಡ ಇದಾವೆ ಇಲ್ಲಿ. ಆದರೆ ಇವತ್ತಿನ ದಿನ ನಾವು ನೆರೆ ರಾಜ್ಯ ತೆಲಂಗಾಣಕ್ಕೆ ಹೈದರಾಬಾದಕ್ಕೆ ಗದ್ವಾಲಿಗೆ ಏನೋ ತರಕ್ಕೆ ಹೋಗಬೇಕಾದ್ರೆ ನಮ್ಗೆ ಭಾಳ ಅನುಕೂಲ ಆಯ್ತಂತ ಸಂತೋಷಪಟ್ಟಿವಿ. ಇಲ್ಲಿ ಇಷ್ಟು ದುಡ್ಡು ಕಟ್ಟು ರೈಲ್ವೆ ಸ್ಟೇಷನ್ ಕೂಡ ಕಟ್ಟ್ಯಾರ. ಆದರೆ ಇವತ್ತಿನ ದಿನ ಕೊರೋನಾ ಬಂದಾಗಲಿಂದ ಇಲ್ಲಿ ಗಾಡಿ ನಿಂದಿರುವಲ್ದು. ನಾವು ಎಷ್ಟೋ ಸಲ ಮನವಿ ಮಾಡಿವಿ, ಮನವಿ ಮಾಡಿದರೂ ಕೂಡ ಇದು ಕೇಂದ್ರ ಸರ್ಕಾರಕ್ಕೆ ಬರ್ತದಂತ ಏನು ಇಲ್ಲಿನ ಶಾಸಕರು ಸಂಸದರು ಹೇಳಿ ಕೈ ತೊಳ್ಕೊಂತಾರೆ. ಇಲ್ಲಿ ನೋಡಿದ್ರೆ ಇಷ್ಟು ದುಡ್ಡು ಕಟ್ಟಿ ಕಟ್ಟಾರೆ, ಅನೈತಿಕ ಚಟುವಟಿಕೆಗಳು ಭಾಳ ನಡೀತಾವೆ ಇಲ್ಲಿ ನೋಡಿ. ಎಲ್ಲಿ ನೋಡಿದ್ರೆ ಬಾಟ್ಲಿ ಬೇಲು, ಇಲ್ಲಿ ಯಾರನ್ನೋ ಕಡದಾಕಿದ್ರೆ ಸತ್ಯ ಕಾಣಿಸ್ವಲ್ರು. ಇನ್ನು ಮುಂದೆ ಆದರೆ ಇಲ್ಲಿ ನಮ್ಮ ರಾಯಚೂರು ಲೋಕಸಭಾ ಸದಸ್ಯರು ಸಂಸದರು ಎಚ್ಚೆತ್ತುಕೊಂಡು ಇಲ್ಲಿ ಏನು ರೈಲು ಬರ್ತದಲ್ಲ ಗದ್ವಾಲ ಟು ಗಿಣಿಗೇರ, ಅದು ಇಲ್ಲಿ ತಡೆ ಇಡಬೇಕು, ನಿಂದಿರಬೇಕು. ಮತ್ತು ಇಲ್ಲಿ ಒಬ್ಬ ಟಿಕೆಟ್ ಮಾಸ್ಟರ್ನನ್ನು ನೇಮಕ ಮಾಡಬೇಕು, ರಾತ್ರಿ ಹಗಲು ಇಲ್ಲಿ ಇರಬೇಕು. ಮತ್ತು ಇನ್ನು ವಿದ್ಯುತ್ತಿನ ಸಮಸ್ಯೆ ಕೂಡ ಏನನ್ನ ತೊಂದರೆ ಇದ್ದರೆ ವಿದ್ಯುತ್ ಸಂಪರ್ಕ ಕೂಡ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಎಲ್ಲ ರೈತರು ಕೂಡಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈ ರೈಲು ನಿಲ್ದಾಣದ ನಂತರದಲ್ಲಿ ತೆಲಂಗಾಣ ರಾಜ್ಯದ ವ್ಯಾಪ್ತಿಯಲ್ಲಿ ಮಾರ್ಗ ಸಾಗುತ್ತದೆ. ಕೇಂದ್ರದಲ್ಲಿ 1984 UPA ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಸಚಿವ ಮಲ್ಲಿಕಾರ್ಜುನ್ ಖರ್ಗೆರವರು ರಾಯಚೂರು ಗದ್ವಾಲ್ ಹೈದರಾಬಾದ್ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಚಾಲನೆ ನೀಡಿದ್ದರು. ರಾಯಚೂರಿಗೆ ಡೆಮು ರೈಲು ಈ ಮಾರ್ಗದಲ್ಲಿ ದಿನವೂ ಸಂಚರಿಸುತ್ತಿದ್ದು, ಆದರೆ ಗ್ರಾಮೀಣ ಭಾಗದ ಜನತೆ ತೆಲಂಗಾಣದ ನಾನಾ ನಗರಗಳಿಗೆ ತೆರಳಲು ರೈಲು ಕೊಂಚ ಮಟ್ಟಿಗೆ ನೆರವಾಗಿತ್ತು. ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದಿಂದ ರೈಲು ಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದೆ. 2 ವರ್ಷದಿಂದ ರೈಲು ಸಂಚಾರವಿಲ್ಲದರಿಂದ ಈ ರೈಲು ನಿಲ್ದಾಣ ಬಳಕೆಯಾಗದೆ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯವಾಗಿದೆ. ಇಲ್ಲಿ ಟ್ರೈನ್ ಯಾಕೆ ನಿಂದ್ರಿಸಲಿಲ್ಲರಿ? ಯಾಕಂದರೆ ಇಲ್ಲಿ ದೊಡ್ಡ ಹೋಬಳಿ ಮಟ್ಟ ಚಂದ್ರಬಂಡ ಅಂತೇಳಿ. ಇದಕ್ಕೆ ಯಾಕಂದರೆ ಇಲ್ಲಿ ಅನಿವಾರ್ಯವಾಗಿ ಇಲ್ಲಿ ತಿರುಗಾಡೋ ಮಂದಿ ಭಾಳ ಜನ ಐತಿ. ಇಲ್ಲಿ ಗದ್ವಾಲ್ ಟು ಈ ಕಡೆ ತೆಲಂಗಾಣ ಈ ಕಡೆ ಎಲ್ಲ ತಿರುಗಾಡೋ ಮಂದಿ ಇದ್ದಾರೆ. ಈ ಕಾಯಿಪಲ್ಲೆ ಗೀಪಲ್ಲಿ ಎಲ್ಲ ತರಕಾರಿ ವಸ್ತುಗಳನ್ನು ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಇಂಥ ಕೊರೋನಾ ಬಂದಾಗಲಿಂದ ಇದು ಸ್ಟಾಪ್ ಮಾಡಿದ ಸಲುವಾಗಿ ಇವಾಗ ಮುಂದಿನ ಮಾರ್ಚ್ ಇವಾಗ ಕೊರೋನಾ ಮುಗಿದ ಮೇಲೆ ಮಾತ್ರ ಇವು ಕಂಟಿನ್ಯೂ ಚಾಲು ಮಾಡಬೇಕಂತೇಳಿ ನಮ್ಗೆ ಅಭಿಪ್ರಾಯ. ಇಲ್ಲಿ ಎಲ್ಲ ವ್ಯವಸ್ಥೆ ಏನು ಸರಿಯಾಗಿಲ್ಲರಿ, ಎಲ್ಲ ಕಟ್ಟ್ಯಾರ ದುಡ್ಡು ಹಾಕೇನು ಗೌರ್ಮೆಂಟ್ ಏನು. ಪಾಪ ಇಲ್ಲಿ ಯಾರು ಒಬ್ಬರು ನೇಮಕಾತಿಯನ್ನು ಮಾಡಿಲ್ಲ, ಇಲ್ಲಿ ಒಬ್ಬರು ಡ್ಯೂಟಿ ಮಾಡೋರಿಲ್ಲ. ಕುಡಿದು ಬಾಟ್ಲುಗಳೆಲ್ಲ ಹಾಕ್ಯಾರ, ಎಲ್ಲ ಜೂಜಾಟದ ಎಲ್ಲ ಚಟುವಟಿಕೆಗಳನ್ನು ಕುಡಿದು ಹಾಳು ಮಾಡಿ ಎಲ್ಲ ಇದು ಮಾಡ್ಯಾರ, ಸ್ಟೇಷನ್ ಎಲ್ಲ ಹಾಳು ಮಾಡಿಬಿಟ್ಟಾರ. ಅದರ ಸಲುವಾಗಿ ಇಲ್ಲಿ ಯಾಕಂದ್ರೆ ಒಬ್ಬ ಟೀಚರನ್ನು ನೇಮಕ ಮಾಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಕದ ರಾಜ್ಯದಿಂದ ಕೃಷಿ ಚಟುವಟಿಕೆಗೆ ರೈತರಿಗೆ ಈ ರೈಲು ಮಾರ್ಗ ಅನುಕೂಲವಾಗಿತ್ತು. ಆದರೆ ಮೊದಲನೇ ಅಲೆ ಕೊರೋನಾದಿಂದ ಈ ಮಾರ್ಗದಿಂದ ಸಂಚಾರ ಮಾಡುತ್ತಿದ್ದ ರೈಲು ಸ್ಥಗಿತವಾಗಿದೆ. ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸಚಿವರು ಇತ್ತ ಕಡೆ ಗಮನ ಹರಿಸಿ ನಿತ್ಯ ರೈಲು ಸಂಚರಿಸುವ ಕ್ರಮ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಮುಂದಾಗಬೇಕಿದೆ.
ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.